ಸೀತಾರಾಮ ಕಲ್ಯಾಣದಲ್ಲೊಬ್ಬ ಸ್ಟಾರ್ ಹುಡ್ತಾನ? ಇಂಥದೊಂದು ಪ್ರಶ್ನೆ ಈಗಾಗಲೇ ಬಹುತೇಕರಲ್ಲಿದೆ. ನಿಖಿಲ್ ಮೊದಲ ಚಿತ್ರ ಜಾಗ್ವಾರ್ ಸಮಯದಲ್ಲಿಯೇ ಅನೇಕರು ಸ್ಟಾರ್ ಈಸ್ ಬಾರ್ನ್ ಅಂತ ನಿರ್ಧರಿಸಿದ್ರು. ಅದು ಒಂದರ್ಥದಲ್ಲಿ ನಿಜದ ಹತ್ತಿರ ಬಂದು ನಿಂತಿತ್ತು. ಆದ್ರೀಗ ಎರಡನೆಯ ಚಿತ್ರ ಸೀತಾರಾಮ ಕಲ್ಯಾಣದ ಮೂಲಕ ನಿಖಿಲ್ ಸ್ಟಾರ್ ನಟನಾಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ಎಂಥದ್ದೊಂದು ಭರವಸೆ ಹುಟ್ಟೋದಕ್ಕೆ ಕಾರಣವಾಗಿರುವುದು ನಿರ್ದೇಶಕ ಎ ಹರ್ಷ ಅವರ ಸಿನಿಮಾ ಧ್ಯಾನ. ನೃತ್ಯ ನಿರ್ದೇಶಕರಾಗಿ ಬಹು ಬೇಡಿಕೆಯಲ್ಲಿದ್ದ ಹರ್ಷ ನಿರ್ದೇಶಕರಾದ ಬಳಿಕ ಹಲವಾರು ಸ್ಟಾರ್ ನಟರ ಸಿನಿಮಾಗಳ ಸಾರಥ್ಯ ವಹಿಸಿದ್ದಾರೆ. ಭಿನ್ನವಾದ ಕಥಾ ಕೌಶಲ್ಯದಿಂದ ಸ್ಟಾರ್ ನಿರ್ದೇಶಕರಾಗಿ ಹೊರಹೊಮ್ಮಿದ್ದಾರೆ. ಯಾವ ನಟರನ್ನ ಎಂಥ ಪಾತ್ರದಲ್ಲಿ ಪ್ರೇಕ್ಷಕರು ನೋಡೋಕೆ ಇಷ್ಟಪಡ್ತಾರೆ, ಪ್ರೇಕ್ಷಕರ ನಿರೀಕ್ಷೆಗಳೇನು, ಇಂಥ ವಿಚಾರಗಳನ್ನೆಲ್ಲ ಮನನ ಮಾಡಿಕೊಂಡೇ ಅಖಾಡಕ್ಕಿಳಿಯೋದು ಹರ್ಷ ಅವರ ಸ್ಪೆಷಾಲಿಟಿ. ಹಾಗಿರುವಾಗ ಮೊದಲ ಚಿತ್ರದಲ್ಲಿಯೇ ಮೆಚ್ಚುಗೆ ಗಳಿಸಿದ ನಿಖಿಲ್ ಅವರನ್ನ ಸ್ಟಾರ್ ಆಗಿ ಮಿನುಗುವಂತೆ ಮಾಡೋದು ಹರ್ಷ ಅವರ ಪಾಲಿಗೆ ಅಸಾಧ್ಯವೇನಲ್ಲ. ಅಂಥದ್ದೊಂದು ಮಹದಾಸಿಯೊಂದಿಗೆ ಹರ್ಷ ಈ ಚಿತ್ರವನ್ನ ರೂಪಿಸಿದ್ದಾರೆ. ಅದಿಲ್ಲದೆ ಹೋಗಿದ್ರೆ ಖಂಡಿತ ಸೀತಾರಾಮ ಕಲ್ಯಾಣ ಈ ಪರಿಯಾಗಿ ಕ್ಯೂರಿಯಾಸಿಟಿಯ ಕೇಂದ್ರವಾಗಿರಲು ಸಾಧ್ಯವಾಗ್ತಿರಲಿಲ್ಲ. ಅಂತೂ ಸೀತಾರಾಮ ಕಲ್ಯಾಣದಿಂದೊಬ್ಬ ಸ್ಟಾರ್ ಹುಟ್ಟಾನ ಎಂಬ ಪ್ರಶ್ನೆಗೀಗ ಭರವಸೆಯ ಉತ್ತರವೇ ಹೊಳೆದಂತಾಗಿದೆ.